ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನೀವು ಈಗಾಗಲೇ ನಾನು ನಿರೂಪಣೆ ಮಾಡಿರುವ ನಮ್ಮ ಈ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಾಡು ಕಂಡ ರಾಜ್ಕುಮಾರ್ ಹಾಗೂ ಸಿನಿಮಾ ಸ್ವಾರಸ್ಯಗಳು ಸರಣಿಯನ್ನು ನೋಡಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಇವತ್ತು ಮನಸಾರೆ ಕಾರ್ಯಕ್ರಮದಲ್ಲಿ ಒಬ್ಬ ಉದಯೋನ್ಮುಖ ನಾಯಕ ನಟನನ್ನು ನಿಮಗೆ ಪರಿಚಯಿಸುವ ಸಲುವಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ನೋಡಿ, ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ನಾವು ಈಗಾಗಲೇ ಚಿತ್ರರಂಗದಲ್ಲಿ ಸಾಧನೆ ಮಾಡಿರುವ ಎಷ್ಟೋ ಜನ ಸಾಧಕರ ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಆದರೆ ಈಗ ತಾನೇ ಚಿತ್ರರಂಗದಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಳ್ತಿರುವಂಥ ಒಬ್ಬ ನಾಯಕನನ್ನು ಅಲ್ಲಿ ನಿಮಗೆ ಪರಿಚಯಿಸೋದು ಬೇಡ ಅಂತ ಹೇಳಿ ಆತ ಸಾಗಿ ಬಂದ ಈ ಸಿನಿಮಾ ಯಾನವನ್ನು ಈ ಮನಸಾರೆ ಕಾರ್ಯಕ್ರಮದಲ್ಲಿ ಸಂದರ್ಶನ ರೂಪದಲ್ಲಿ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಈ ನಾಯಕ ನಟ ಈಗಾಗಲೇ ಮೂರನೆಯ ತಮ್ಮ ನಾಯಕತ್ವದ ಚಿತ್ರವನ್ನು ಸಿದ್ಧ ಮಾಡಿಕೊಂಡು ನಮ್ಮ ಮುಂದೆ ಬಂದಿದ್ದಾರೆ. ಆ ಚಿತ್ರದ ಹೆಸರು ಬಹುಕೃತ ವೇಷಂ. ಆ ನಾಯಕ ನಟರು ಶಶಿಕಾಂತ್ ಅಂತ. ನಮಸ್ಕಾರ ಶಶಿಕಾಂತ್. ನಮಸ್ತೆ ಸರ್. ನಮ್ಮ ವಾಹಿನಿಗೆ ಹಾಗೂ ನಮ್ಮ ವೀಕ್ಷಕರಿಗೆ ನಿಮ್ಮ ಚಿತ್ರ ಜೀವನದ ಈ ಯಾನವನ್ನು ಪರಿಚಯ ಮಾಡಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರರಂಗಕ್ಕೆ ಬರುವ ಕನಸು ಯಾವಾಗಿಂದ ಇತ್ತು? ಇಲ್ಲಿಗೆ ಬಂದಿದ್ದು ಹೇಗೆ? ನೀವು ನಡೆದು ಬಂದ ದಾರಿಯನ್ನು ಸ್ವಲ್ಪ ಹೇಳಿದ್ರೆ ಮುಂದೆ ಬರುವಂಥವರಿಗೆ ಅನುಕೂಲ ಆಗುತ್ತೆ. ಈಗಾಗಲೇ ಮೂರು ಚಿತ್ರಗಳಲ್ಲಿ ನಾಯಕ ನಟನಾಗಿ ನೀವು ಗುರುತಿಸ್ಕೊಂಡಿದ್ದೀರಿ. ಹಾಗಾಗಿ ಮುಂದೆ ಬರಲಿರುವವರಿಗೆ ನಿಮ್ಮ ಈ ಚಿತ್ರ ಜೀವನದ ಒಂದಿಷ್ಟು ಪರಿಚಯವನ್ನು ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್, ನನ್ನ ಹೆಸರು ಶಶಿಕಾಂತ್. ನಂದು ಮೂಲ ಬಂದು ಮಂಡ್ಯ ಸರ್. ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಮಂಡ್ಯದಲ್ಲೇ. ಸೊ ಕಾಲೇಜ್ ಡೇಸಲ್ಲಿ ಡಿಗ್ರಿ ಮಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ನಾಟಕ ಮಾಡಿದೆ. ನೀನಾಸಮ್ಮ ಅಶೋತ್ ಅವರಿದ್ದಾರಲ್ಲ, ಅವರು ಒಂದು ರಕ್ತಾಕ್ಷಿ ಅಂತ ಒಂದು ನಾಟಕ ಮಾಡ್ತಾ ಇದ್ರು ನಾನು ಡಿಗ್ರಿ ಫೈನಲ್ ಇಯರ್ ಇರಬೇಕಾದ್ರೆ. ಕುವೆಂಪು ಅವರ ನಾಟಕ, ಕುವೆಂಪು ಬಹಳ ಪ್ರಸಿದ್ಧವಾದಂಥ ಒಂದು ನಾಟಕ. ಸೊ ಅವರು ಒಂದ್ಸಲಿ ನಾನು ನೋಡಿ ನೀನೊಂದು ಪಾತ್ರ ಮಾಡುವಂತ ಹಿಂಸೆ ಮಾಡಿ ಕರ್ಕೊಂಡೋದ್ರು. ಅವ್ರ ಜೊತೆ ಮಾಡ್ತಿರ್ಬೇಕಾದ್ರೆ ಒಂದು ಶಿವಯ್ಯ ಅಂತ ಒಂದು ಪಾತ್ರ ಕೊಟ್ಟರು. ನಾನು ಅದು ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ. ಸೊ ಫಸ್ಟ್ ನಾಟಕ ಇರಲಿ, ನನಗೂ ನಾಟಕ ಅಂದರೆ ಏನು ಗೊತ್ತಿಲ್ಲ, ಅವರೇ ಬೇಸಿಕ್ ಎಲ್ಲ ಹೇಳ್ಕೊಟ್ಟಿತ್ತು. ಶಿವಯ್ಯ ಅಂತ ಒಂದು ಪಾತ್ರ ಮಾಡಿದ್ರು. ಬಟ್ ಶೋ ದಿನ ಅದು ತುಂಬ ದೊಡ್ಡ ರೆಕಗ್ನೈಸೇಷನ್ ಸಿಕ್ತು. ಕಾಲೇಜಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅಂದರೆ ನಾನು ಪಾತ್ರ ಬಂದಾಗ ಚಪ್ಪಾಳೆ ಹೊಡೆಯೋದು, ವಿಷಿಲ್ ಹೊಡೆಯೋದು ಎಲ್ಲ ಇದು ಮಾಡಿದ್ರು. ಸೊ ಆವಾಗ ನಮ್ಮ ಲೆಕ್ಚರರ್ಸು, ನಮ್ಮ ಫ್ರೆಂಡ್ಸ್ ಎಲ್ಲರೂ ನೀನು ಆ್ಯಕ್ಟರ್ ಆಗು ಅಂದರು. ಸೊ ಆ ಟೈಮಲ್ಲಿ ಸುಮ್ಮನೆ ಒಂದು ಸ್ಪಾರ್ಕ್ ಆಗಿ ಸರಿ ಆಯ್ತು ಇದು ಕಂಟಿನ್ಯೂ ಆಗೋಣ ಅಂತೇಳಿ ಡಿಗ್ರಿ ಮುಗಿದ ಮೇಲೆ ಬ್ಯಾಂಗ್ಳೂರ್ಗೆ ಬಂದೆ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ನಾಟಕ ಮಾಡಿದೆ. ನಮ್ಮ ರಂಗ ಪ್ರಪಂಚ ಅಂತೇಳಿ ಸುಬ್ರಹ್ಮಣ್ಯ ಸರ್ ಇದ್ದಾರೆ, ಅವ್ರು ಇವತ್ತಿಲ್ಲ, ದಿವಂಗತರಾಗಿದ್ದಾರೆ. ಗೊತ್ತು ಗೊತ್ತು, ಅವರು ಅವರ ಪರಿಚಯ ಇದೆ. ನಾನು ಒಂದು ಕಿರುತೆರೆ ಧಾರಾವಾಹಿನಲ್ಲಿ ಅವರ ಜೊತೆಯಲ್ಲಿ ಅಭಿನಯ ಮಾಡಿದ್ದೆ, ಹಾಗಾಗಿ ನನಗೂ ಪರಿಚಯ ಇದೆ. ಬಹಳ ಪ್ರತಿಭಾವಂತರು. ಹೌದೌದು. ಅವ್ರ ಹತ್ರ ಸೇರಿ ಒಂದಷ್ಟು ನಾಟಕಗಳು ಮಾಡಿದೆ. ಇಡಿಪಸ್ಸಿಂದ ಹಿಡಿದು ಸಿವಿಯಿಂದ ಹಿಡಿದು ಒಂದಷ್ಟು ನಾಟಕಗಳು ಮಾಡಿದೆ. ಅವ್ರ ಜೊತೆ ಸಾಕ್ತಾ 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 ಹಾಗೆ ಒಂದು ಸಣ್ಣದಾಗಿ ಸೀರಿಯಲ್ಗೆ ಅವರೇ ಒಂದು ರೆಫರ್ ಮಾಡಿದ್ರು, ಎಲ್ಲೋ ಒಂದು ಕಡೆ ಹಿಂಗೆ ಆಡಿಷನ್ ಇದೆ ಹೋಗಿ ಅಂತ. ಸೀರಿಯಲ್ ಮಾಡ್ತಾ ಮಾಡ್ತಾ ಸೀರಿಯಲಲ್ಲಿ ಒಂದಷ್ಟು ಮೇಜರ್ ಕ್ಯಾರೆಕ್ಟರ್ಗಳು ಮಾಡಿದೆ. ಮೀರಾ ಮಾಧವ ಆಗಿರ್ಬೋದು, ಖುಷಿ ಆಗಿರ್ಬೋದು, ರಂಗೇಗೌಡ ಆಗಿರ್ಬೋದು, ಕುಲವಧು ಆಗಿರ್ಬೋದು, ಅದರಲ್ಲೆಲ್ಲ ಒಂದಷ್ಟು ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ. ಹಿಂಗೆ ರಂಗೇಗೌಡ ಒಂದ್ಸಲಿ ಟೆಲಿಕಾಸ್ಟ್ ಆಗಬೇಕಾದ್ರೆ ಟಿ ವಿಲಿ ರಣರಣಕ ಅಂತ ಒಂದು ಸಿನಿಮಾ, ಆದರೂ ಡೈರೆಕ್ಟ್ರು ಬಂದು ಸುಧಾಕರ್ ಬನ್ನಂಜಿಯವರು ಅಂತ, ಅವರು ಆ ಸಿನಿಮಾದಲ್ಲಿ ನನ್ನ ಸೀರಿಯಲಲ್ಲಿ ನೋಡಿ ಒಂದು ಆಡಿಷನ್ಗೆ ಅಂತ ಬರೋದಕ್ಕೆ ಹೇಳಿದ್ರು. ಅಲ್ಲಿ ಹೋದಾಗ ಸೆಲೆಕ್ಟ್ ಆಯಿತು. ಅಲ್ಲಿ ಹೀರೋ ಆಗಿ ಕೊಟ್ಟರು. ನಾನು ಸೀರಿಯಲಲ್ಲಿ ಎಲ್ಲ ವಿಲನ್ ಮಾಡ್ತಿದ್ದೆ, ಫಸ್ಟ್ ಟೈಮ್ ಅವ್ರು ರೆಕಗ್ನೈಸ್ ಮಾಡಿ ನೀವು ಹೀರೋ ಆಗ್ಬೋದು ಅಂತೇಳಿ ಅವ್ರು ನನ್ನ ಹೀರೋ ಮಾಡಿದ್ರು. ಅದೇ ಫಿಲಮಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದು ಪ್ರಶಾಂತ್ ಅವರು, ನೆಕ್ಸ್ಟ್ ಸಿನಿಮಾಗೆ ಗೌಡ್ರು ಸೈಕಲ್ ಅಂತ ಮಾಡ್ತಿದ್ರು. ಆ ಸಿನಿಮಾಗೆ ನೀವೇ ಹೀರೋ ಅಂತೇಳಿ ಅದು ಎರಡನೇ ಸಿನಿಮಾ ಆಯಿತು. ಬಟ್ ಆ್ಯಕ್ಚುಯಲಾಗಿ ನನಗೆ ಹೇಳಬೇಕು ಅಂದರೆ ಬಹುಕೃತ ವೇಷ ಮೊದಲನೇ ಸಿನಿಮಾ ಎಲ್ಲ ಆಸ್ಪೆಕ್ಟ್ಸಲ್ಲೂ. ಅಂದರೆ ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಂದು ಸಿನಿಮಾ ಯಾವ ಥರ ಮಾಡಬೇಕು, ನನ್ನ ಸಿನಿಮಾ ಹೆಂಗಿರಬೇಕು ಅಂತ ಕನ್ಸು ಕಂಡಿದ್ನೋ ಅದು ಪರಿಪೂರ್ಣವಾಗಿ ಈ ಸಿನಿಮಾದಲ್ಲಿ ಎಲ್ಲ ರೀತಿಲೂ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಸಣ್ಣ ಜರ್ನಿ ಸರ್, ನನ್ನ ಸಿನಿಮಾ ಹೆಂಗೆ ಬಂದೆ ಹೇಗಾಯಿತು ಅನ್ನೋದು ಒಂದು ಸಣ್ಣ ಜರ್ನಿ ಸರ್. ನಿಮ್ಮ ಈಡಿಪಸ್ ನಾಟಕವನ್ನು ನಾನು ನೋಡಿದ್ದೆ, ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದ ಈ ಸಂಸಾರಂಗ ಬಯಲು ರಂಗಮಂದಿರದಲ್ಲಿ ನಡೆದಂಥ ನಾಟಕ. ಅಲ್ಲಿ ಸೇನಾಧಿಪತಿ ಕ್ರಯಾನ್ ಪಾತ್ರ ಮಾಡಿದ್ರಿ ನೀವು, ಬಹಳ ಅದ್ಭುತವಾಗಿ ಬಂದಿತ್ತು. ಮರುದಿವಸ ಪತ್ರಿಕೆಗಳಲ್ಲಿ ಕೂಡ ಆ ನಾಟಕದ ವಿಮರ್ಶೆಗಳು ಕೂಡ ಬಂತು. ಇವತ್ತು ಚಲನಚಿತ್ರರಂಗಕ್ಕೆ ಅಡಿ ಇಡುವವರಿಗೆ ಬೇಕಾದಷ್ಟು ಫಿಲಮ್ ಇನ್ಸ್ಟಿಟ್ಯೂಟ್ಗಳಿದೆ, ಬೇಕಾದಷ್ಟು ಸಂಸ್ಥೆಗಳಿದೆ ಅಭಿನಯವನ್ನು ಹೇಳಿಕೊಡೋದಕ್ಕೆ. ಆದರೂ ಕೂಡ ನಾವು ಇತಿಹಾಸವನ್ನು ನೋಡಿದಾಗ ನಮಗೆ ಈ ನಾಟಕ ರಂಗದಿಂದ ಬಂದು ಚಿತ್ರರಂಗದಲ್ಲಿ ನೆಲೆ ಕಂಡುಕೊಳ್ಳುವವರಲ್ಲಿ ಒಂದು ವೈಶಿಷ್ಟ್ಯ ಕಾಣಿಸುತ್ತೆ. ಆ ವೈಶಿಷ್ಟ್ಯವನ್ನು ನಾವು ನಿಮ್ಮಲ್ಲೂ ಕಂಡುಕೊಳ್ತಾ ಇದ್ದೀವಿ, ಗುರುತಿಸ್ತಾ ಇದ್ದೀವಿ. ಯಾಕೆಂದರೆ ರಣರಣಕ ನಿಮ್ಮ ಸಿನಿಮಾ ಒಂದು ಆ್ಯಕ್ಷನ್ ಸಿನಿಮಾ, ಅಲ್ಲಿ ನೀವು ನಾಯಕರಾಗಿಯೇ ಎಂಟ್ರಿ ತಗೊಂಡ್ರಿ. ಆ ಚಿತ್ರದಿಂದಾಗಿ ನಿಮಗೆ ಮತ್ತೊಂದು ಚಿತ್ರಕ್ಕೆ ಬಂತು, ಅದು ಗೌಡ್ರ ಸೈಕಲ್ಲು. ಅದು ಸ್ವಲ್ಪ ಕಾಮಿಡಿ ಟಚ್ ಇದ್ದಂಥ ಒಂದು ಚಿತ್ರ.
ಈ ಎರಡು ಚಿತ್ರಗಳಿಗಿಂತ ನಿಮ್ಮ ಈ ಹೊಸ ಚಿತ್ರ ಹೇಗೆ ಭಿನ್ನ ಅಂತ ಸ್ವಲ್ಪ ಹೇಳಿ. ಸರ್, ಇದು ಆ್ಯಕ್ಚುಲಿ ಈಗಾಗಲೇ ಟೀಸರ್ ಬಿಟ್ಟಿದ್ದೀವಿ. ಬಹುಕೃತ ವೇಷಮ್ಮು ನಿಮಗೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ಟೀಸರ್ ಸಿಗುತ್ತೆ. ನೋಡಿದ್ದೀನಿ ಬಹಳ ಕುತೂಹಲವನ್ನು ಕೆರಳಿಸೋ ರೀತಿನಲ್ಲಿದೆ. ಹೌದು, ಎಲ್ಲರೂ ಆ ಸಿನಿಮಾ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ ಟೀಸರ್ ನೋಡಿ, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರು ಅಥವಾ ಕ್ರೈಮ್ ಥ್ರಿಲ್ಲರು, ಟೈಮ್ ಲೂಪು, ಈ ಥರದ ಎಲ್ಲರೂ ಅವರವರೇ ತಿಳ್ಕೊಂಡು ಒಂದಷ್ಟು ಜನ ನನಗೂ ಮೆಸೇಜ್ ಆಗ್ತಾ ಇದ್ದಾರೆ, ಒಂದಷ್ಟು ಜನ ಕೇಳ್ತಾ ಇದ್ದಾರೆ ಯಾವ ಥರ ಸಿನಿಮಾ ಇದು ಅಂತ. ಅದು ಆ್ಯಕ್ಚುಲಿ ಆ ಟೀಸರ್ ಆ ಥರದ ಒಂದು ಕುತೂಹಲ ಕ್ರಿಯೇಟ್ ಮಾಡಿದೆ ಅನ್ನೋದು ಬಿಟ್ಟರೆ ಸರ್, ಸಿನಿಮಾ ಆ್ಯಕ್ಚುಲಿ ಬಂದು ತುಂಬ ಒಂದು ಒಳ್ಳೆ ಲವ್ ಸ್ಟೋರಿ ಇರುವಂಥದ್ದು, ಫೀಲ್ ಗುಡ್ ಮೂವಿ ಆ್ಯಕ್ಚುಲಿ. ಅದು ಥ್ರೂ ಔಟ್ ಸಿನಿಮಾ ನಿಮಗೆ ಒಂದು ಒಳ್ಳೆ ಫೀಲನ್ನು ಕ್ರಿಯೇಟ್ ಮಾಡುವಂಥ ಸಿನಿಮಾ ಅದು. ನೀವೀಗಾಗಲೇ ಲವ್ ಸ್ಟೋರಿಲಿ ಒಂದಷ್ಟು ಕ್ಲೈಮ್ಯಾಕ್ಸ್ಗಳನ್ನ ನೋಡಿರ್ತಾರೆ. ಎಂಥ ಅದ್ಭುತ ಸಿನಿಮಾಗಳಲ್ಲೂ ಕೂಡ ಒಂದು ಹೀರೋ ಹೀರೋಯಿನ್ ಒಂದಾಗ್ತಾರೆ, ಇಲ್ಲ ಬೇರೆ ಆಗ್ತಾರೆ, ಇಲ್ಲ ಸಾಯ್ತಾರೆ, ಒಬ್ರನ್ನೊಬ್ರು ತ್ಯಾಗ ಮಾಡ್ತಾರೆ. ಒಂದಿಷ್ಟು ಸರ್ಕಮ್ಸ್ಟೆನ್ಸಸ್ ಅಲ್ಲೇ ನಿಮ್ಗೆ ಏನೇ ಕ್ಲೈಮ್ಯಾಕ್ಸ್ ಕ್ರಿಯೇಟ್ ಮಾಡೋದಿದ್ರು ಇಷ್ಟಲ್ಲೇ ನಡೆಯುತ್ತೆ, ಇಷ್ಟಲ್ಲೇ ಮಾಡ್ತಾರೆ. ಬಟ್ ನಮ್ಮ ಕತೆಗಾರರು ಅದೇ ಅಧ್ಯಾಯ ತೇಜ್ ಅಂತ ಕತೆ ಬರೆದಿರೋರು, ಅವರು ಇದೆಲ್ಲಾನು ಮೀರಿ ಲವ್ಗೆ ಒಂದು ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಪ್ರೀತಿಗೆ ಒಂದು ಹೊಸ ಅರ್ಥ ಕೊಟ್ಟಿದ್ದಾರೆ. ಪ್ರೀತಿನ ಹಿಂಗೂ ಎಂಡ್ ಮಾಡ್ಕೋಬಹುದು, ಪ್ರೀತಿನ ಹಿಂಗೂ ಶುರು ಮಾಡ್ಕೋಬಹುದು, ಪ್ರೀತಿನ ಹಿಂಗೂ ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋದೆಲ್ಲದಕ್ಕೂ ಒಂದು ಹೊಸ ವ್ಯಾಖ್ಯಾನನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಆಕ್ಷನ್ ಆಗಿರ್ಬೋದು, ಈ ಥ್ರಿಲ್ಲಿಂಗ್ ಆಗಿರ್ಬೋದು, ಆ ಮಾಸ್ ಎಲಿಮೆಂಟ್ಸ್ ಏನೇನಿದೆ ಫೈಟ್ ಎಲ್ಲ ಪ್ರತಿಯೊಂದನ್ನು ಹೌದು ಎಂಟರ್ಟೈನ್ ಮಾಡೋ ವಿಷಯದಲ್ಲಿ ಯಾವುದರಲ್ಲೂ ಆಡಿಯನ್ಸ್ಗೆ ಕಮ್ಮಿ ಆಗಬಾರ್ದು ಅನ್ನೋ ಥರ ಪ್ಲಾನ್ ಮಾಡಿ ಇದು ಮಾಡಿದ್ದಾರೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದು ಒಂದು ಹೊಸ ರೀತಿ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಗಟ್ಟಿಯಾದ ನಂಬಿಕೆ ಇದೆ ಸರ್. ನೀವು ಯಾವುದೇ ಕಾಯಿಲೆ ವಾಸಿಯಾಗೋದಕ್ಕೆ ಔಷಧಿ ಕೊಟ್ಟರು ಅದು ಶುಗರ್ ಕೋಟೆಡ್ ಆಗೇ ಕೊಡಬೇಕು. ಹಾಗಾಗಿ ನೀವು ಯಾವುದೇ ಒಂದು ಹೊಸ ಆಲೋಚನೆಯನ್ನು ಆಯಾಮವನ್ನು ನೀವು ಜನರಿಗೆ ತಲುಪಿಸ್ಬೇಕಾದ್ರೆ ಅದನ್ನು ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಯಲ್ಲೇ ನೀವು ಕೊಡಬೇಕಾಗತ್ತೆ. ಈ ಬಹುಕೃತ ವೇಷಮ್ ಅನ್ನೋ ನಿಮ್ಮ ಟೈಟ್ಲ್ ಇದೆಯಲ್ಲ, ಈ ಟೈಟ್ಲೇ ಒಂದು ದೊಡ್ಡ ಕ್ಯಾನ್ವಾಸ್ ಇರುವಂಥದ್ದು, ನನಗೆ ತುಂಬ ಕ್ಯಾಚಿ ಆದ ಟೈಟಲ್ ಅಂತ ಅನ್ನಿಸ್ತು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ವಲ್ಪ ಪಡ್ಡೆ ಹುಡುಗರು ಅಂತಾರಲ್ಲ ಸಿನಿಮಾಗೆ, ಅವರೇ ಇವತ್ತು ಪ್ರೇಕ್ಷಕರಾಗಿದ್ದಾರೆ ಮುಖ್ಯವಾಗಿ. ಯಾಕೆಂದ್ರೆ ಕೌಟುಂಬಿಕ ಜನಗಳು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದು ಬಹಳ ಕಡಿಮೆ ಆಗಿದೆ. ಅಂಥ ಹುಡುಗರಿಗೆ ಅಂಥ ಪ್ರೇಕ್ಷಕರಿಗೆ ಇಷ್ಟ ಆಗುವಂಥ ಟೈಟಲ್ಗಳನ್ನೇ ಇಡ್ತಾರೆ. ನೀವು ಇಂಥದ್ದೊಂದು ಬಹುಕೃತ ವೇಷಂ ಅನ್ನೋ ಒಂದು ಟೈಟಲ್ನ ಇಡೋದಕ್ಕೆ ಏನು ಕಾರಣ, ಏನು ಸ್ಫೂರ್ತಿ ಅಂತ? ಇದು ಮೇಜರ್ ಆಗಿದೆ ಸರ್. ಈಗ ನಮ್ಮ ಸಿನಿಮಾಗೆ ಕಮ್ಮಿ ಅಂದರೆ ಒಂದು 15 ಸೆಲೆಬ್ರಿಟೀಸು ಬೈಟ್ಸ್ ಕೊಟ್ಟಿದ್ದಾರೆ ಸರ್ ಟೀಸರ್ ನೋಡಿ. ಶರಣ್ ಸರ್ ಆಗಿರ್ಬೋದು, ಹರ್ಷ ಸರ್ ಆಗಿರ್ಬೋದು, ಬಜರಂಗಿ 2 ಡೈರೆಕ್ಟ್ರು, ಸುಧಾರಾಣಿ ಮೇಡಮ್ ಆಗಿರ್ಬೋದು, ಎಲ್ಲರೂ ಒಂದಷ್ಟು ಒಂದು 15 ಜನ ಕೊಟ್ಟಿದ್ದಾರೆ ಸರ್. ಅವರೆಲ್ಲರೂ ಫಸ್ಟ್ ಪಾಯಿಂಟ್ ಏನಾಗಿತ್ತು ಅಂದರೆ ಟೈಟ್ಲು ತುಂಬ ಚೆನ್ನಾಗಿದೆ, ಟೈಟ್ಲು ತುಂಬ ಕ್ಯೂರಿಯಾಸಿಟಿ ಆಗಿದೆ, ಈ ಟೈಟ್ಲ್ ಏನು ಕಿಟ್ರಿ ಅನ್ನೋದನ್ನೇ ಎಲ್ಲರೂ ನಮ್ಮನ್ನು ಕೇಳ್ತಾ ಇರೋದು. ನಾವು ಫಸ್ಟ್ ಇಡಬೇಕಾದ್ರೂ ಇದು ತುಂಬ ಚರ್ಚೆ ಆಯಿತು. ಅಂದರೆ ಬಹುಕೃತ ವೇಷಂ ಅನ್ನೋದು ಒಂದಷ್ಟು ಜನ ಕೇಳೋಕೆ ಕಷ್ಟ ಆಗ್ಬೋದು. ಇದು ನಾವು ಸಂಸ್ಕೃತದಿಂದ ತಗೊಂಡಿರೋದು, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ. ಸೊ ಇದನ್ನು ಹೆಂಗೆ ಇಟ್ಟರೆ ಜನ ಕ್ಯಾಚಿ ಮಾಡ್ತಾರ ಆಗುತ್ತಾ ಅನ್ನೋದೆಲ್ಲ ಒಂದಷ್ಟು ಇದಾಯಿತು. ಬಟ್ ನಮ್ಮ ಕತೆಗೆ ಇದು ಆಪ್ಟ್ ಆಗಿತ್ತು ಸರ್. ಯಾಕೆಂದರೆ ಇಲ್ಲಿ ಬರೋ ಎಲ್ಲ ಪಾತ್ರಗಳು ಎಲ್ಲವೂ ಒಂದೊಂದಲ್ಲ ಒಂದು ಸಮಯದಲ್ಲಿ ಎಲ್ಲ ಒಂದಲ್ಲ ಒಂದು ಇದರಲ್ಲಿ ಬೇರೆ ಮುಖನ ಹೊಂದಿರುತ್ತೆ. ಪ್ರತಿ ಪಾತ್ರನು ಒಂದೇ ಮುಖ ಅಂತ ಯಾರಿಗೂ ಇರೋದಿಲ್ಲ. ಸಹಜವಾಗಿ ಮನುಷ್ಯನಲ್ಲೇ ಯಾವುದು ಒಂದು ಮುಖ ಅನ್ನೋದು ಇರೋದಿಲ್ಲ, ನಾನಾ ಮುಖಗಳಿರುತ್ತೆ ಸನ್ನಿವೇಶಕ್ಕೆ ತಕ್ಕಾಗೆ ಸಂದರ್ಭಕ್ಕೆ ತಕ್ಕಾಗೆ. ಮುಖವಾಡ ನಾವು ಯಾರನ್ನೋ ಏನನ್ನೋ ಮೆಚ್ಚೋದಕ್ಕೂ ಆಗಿರ್ಬೋದು, ಏನಕ್ಕೂ ಆಗಿರ್ಬೋದು, ನಮ್ಮ ಮುಖವಾಡ ಹಾಕ್ಲೇಬೇಕಾಗುತ್ತೆ ಯಾವುದೋ ಒಂದು ಸಮಯದಲ್ಲಿ, ಸಾಂದರ್ಭಿಕವಾಗಿ ಅದು ಆಗಲೇ ಆಗುತ್ತೆ. ಅದೇ ಥರ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಅದ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರವ್ರ ವಿಷಯವಾಗಿ ಅವರು ಒಳ್ಳೇದಕ್ಕೋಸ್ಕರ ಎಲ್ಲೂ ಒಂದು ಒಂದು ಮುಖವಾಡ ಥರ ಇರುತ್ತೆ. ಅದೆಲ್ಲವೂ ಕಳಚ್ತಾ ಹೋಗುತ್ತೆ, ಅದೆಲ್ಲವೂ ಬಿಚ್ಕೊಳ್ತಾ ಹೋಗುತ್ತೆ, ಅದೆಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ ಲಾಸ್ಟಲ್ಲಿ. ಅದಕ್ಕೋಸ್ಕರನೇ ಇದು ಬಹುಕೃತ ವೇಷಂ ಅನ್ನೋದು ತುಂಬ ಆಪ್ಟ್ ಆಗಿರುತ್ತೆ ಅಂತ ಎಲ್ಲರೂ ಡಿಸ್ಕಸ್ ಮಾಡಿ ಫೈನಲ್ ಮಾಡಿ ಆಯಿತು, ಇದನ್ನು ಬಹುಕೃತ ವೇಷಂ ಅಂತ ಡಿಸೈಡ್ ಮಾಡಿದ್ದು ಸರ್. ಆಯಿತು, ಸಿನಿಮಾ ಬಗ್ಗೆ ಇನ್ನಷ್ಟು ಕೇಳೋದಿದೆ, ನಾನು ಆಮೇಲೆ ಕೇಳ್ತೀನಿ. ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಕಲಾ ಜೀವನದಲ್ಲಿ ಸಾಧನೆ ಮಾಡಿರುವವರು ಇದ್ರ? ಇಲ್ಲ ಸರ್, ಯಾರು ಇಲ್ಲ. ನಾನೇ ಮೊದಲನೇ ಸರಿ, ಆಮೇಲೆ ನಾನು ಹೋಗ್ತೀನಿ ಅಂದಾಗ್ಲೂ ಎಲ್ಲರೂ ನಕ್ಕಿದ್ರು. ಯಾರೋ ಒಬ್ರು ನಮ್ಮ ಅಮ್ಮ ಶಾಸ್ತ್ರ ಕೇಳ್ದಾಗ್ಲೂ ಅವ್ರು ಹೇಳಿದ್ರಂತೆ, ಟಿವಿಲ್ ಸಹ ಮುಖ ಕಾಣೋದಿಲ್ಲ, ಆ ಲಕ್ಕೆ ಇಲ್ಲ ಫಿಲಮ್ ಅಲ್ಲಿ, ಬೇಡ ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ದು ಒಂದು ತಿಂಗಳಿಗೆಲ್ಲ ಸೀರಿಯಲ್ ಮಾಡಿಬಿಟ್ಟೆ ನಾನು, ಸೀರಿಯಲ್ ರೆಕಗ್ನೈಸೇಷನ್ ಬಂದ್ಬಿಡ್ತು, ಎಲ್ಲ ಹೋಗ್ಬಿಡ್ತು. ಅವಾಗ ನಮ್ಮ ಮನೆಯವ್ರಿಗೊಂದು ಧೈರ್ಯ ಬಂತು, ಇಲ್ಲ ಇವನೇನೋ ಮಾಡ್ತಾನೆ, ಇವನೇನೋ ಒಂದು ಜರ್ನಿ ಮಾಡ್ತಾನೆ ಬಿಡೋದಿಲ್ಲ ಅನ್ನೋ ಥರ. ಅದರಲ್ಲೂ ಎಸ್ಪೆಷಲಿ ನಮ್ಮ ಎರಡನೇ ಅಕ್ಕ ಇದ್ದಾರೆ ಶೈಲಾಕ ಅಂತೇಳಿ, ಅವರು ನನಗೆ ಮಾಡಿದ ಸಪೋರ್ಟ್ ಇದೆಯಲ್ಲ ಸರ್, ಯಾರು ಮಾಡೋದಕ್ಕಾಗೋದಿಲ್ಲ. ಯಾವಾಗಲೂ ಅವ್ರು ನನ್ನ ಬ್ಯಾಕ್ ಸಪೋರ್ಟು, ನನ್ನ ಸ್ಟ್ರೆಂತ್ ಅವ್ರು ಯಾವಾಗ್ಲೂ. ನಾನು ಏನೇ ಮಾಡೋದಿತ್ತು ಅಂದ್ರೂ ಅವ್ರ ಧೈರ್ಯ ತುಂಬ ಕಳಿಸ್ತಾರೆ, ಅವರಿಂದ ಇಲ್ಲಿವರೆಗೆ ನಾನು ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮ್ಮ ಸಿನಿಮಾ ಜೀವನಕ್ಕೆ ನಿಮ್ಮ ಕುಟುಂಬ ವರ್ಗದವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ನಿಮಗೆ ಆಧಾರವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಅಂತ. ನೀವು ಮಂಡ್ಯ ಮೂಲದವರು ಅಂತ ಹೇಳಿದ್ರಿ, ಮಂಡ್ಯ ಕಡೆಯಿಂದ ಚಿತ್ರರಂಗಕ್ಕೆ ಬಂದಿರುವಂಥವರು ತುಂಬ ಜನ ಇದ್ದಾರೆ, ಅಲ್ಲಿನ ಪರಿಸರ ನಿಮ್ಮ ಈ ಅಭಿನಯದ ಒಂದು ಆಸಕ್ತಿಗೆ ಏನಾದರೂ ಕೊಡುಗೆ ನೀಡಿದೆಯಾ?
ಅಲ್ಲಿ ಬಯಲು ನಾಟಕಗಳು ನಡೀತಾ ಇರುತ್ತೆ. ಎಲ್ಲ ನಮ್ಮ ಹಳ್ಳಿಗಳಲ್ಲೂ ಆ ಸಂಸ್ಕೃತಿ ಇದೆ. ಅದನ್ನು ನೋಡಿ ಕೂಡ ಎಷ್ಟೋ ಜನ ಸಿನಿಮಾ ರಂಗಕ್ಕೆ ಬಂದಿರೋದಿದೆ. ಆ ರೀತಿಯ ಏನಾದರೂ ನಿಮಗೆ ಅಲ್ಲಿ ಬಾಲ್ಯದಲ್ಲಿ ಏನಾದರೂ ಸ್ಫೂರ್ತಿ ಸಿಕ್ಕಿದೆಯಾ? ಖಂಡಿತವಾಗ್ಲೂ ಸರ್, ಯಾಕೆಂದರೆ ಸಿನಿಮಾಗೆ ಬರಬೇಕು ಅನ್ನೋ ಇಂಟೆನ್ಷನ್ ಏನೂ ಇರಲಿಲ್ಲ. ಬಟ್ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ತುಂಬ ಸಿನಿಮಾಗಳು ನೋಡ್ತಿದ್ದು. ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಹೋಗು ಸಿನಿಮಾ ನೋಡೋದು, ಸಿನಿಮಾ ಕಮೆಂಟ್ ಮಾಡೋದು, ಯಾವ ಥರ ಸಿನಿಮಾ ಇರುತ್ತೆ, ಹೆಂಗಿರುತ್ತೆ, ನಮ್ಮ ಫೇವ್ರೇಟ್ ಹೀರೋಸ್ಗಳನ್ನೆಲ್ಲ ಇಟ್ಕೊಂಡು ಅವ್ರು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಮಾತ್ರ ಈ ಥರ ಡಿಸ್ಕಷನ್ಸ್ಗಳು ತುಂಬ ನಡೀತಿತ್ತು. ನಾವು ಯಾವತ್ತೂ ಆಗಬೇಕು ಅಂದ್ಕೊಂಡಿರಲಿಲ್ಲ. ನಮ್ಮ ಪ್ರಕಾರ ಸಿನಿಮಾ ಅನ್ನೋದಾಗಲಿ ಆ್ಯಕ್ಟಿಂಗ್ ಅನ್ನೋದಾಗಲಿ ತುಂಬ ದೂರದ ಮಾತು, ಅದು ತುಂಬ ದೊಡ್ಡವ್ರು ಮಾತ್ರ ಆಗುತ್ತೆ ಬಿಟ್ಟರೆ ನಮ್ಮಂಥವ್ರು ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ನಂಬಿಕೆ ಆಗಿತ್ತು. ಬಟ್ ಯಾವಾಗ ಒಂದು ನಾಟಕ ಮಾಡಿ ಡಿಗ್ರಿ ಕಾಲೇಜ್ನಲ್ಲಿ ನೀನಾಸಮ್ ಅಶ್ವಥ್ ಅವರು ನೀನು ನಟ ಆಗ್ಬೋದು, ನಿನ್ನ ಹತ್ರ ಕೇಪಬಿಲಿಟಿ ಇದೆ ಅಂತ ಯಾವಾಗ ಅವ್ರು ಹೇಳಿದ್ರು, ಆವಾಗ ಒಂದು ಸಣ್ಣ ಆಸೆ ಶುರು ಆಯಿತು. ಆವಾಗ ಇದು ಯಾವ ಥರ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ರಂಗಭೂಮಿಲಿ ಕೆಲಸ ಮಾಡಬೇಕು. ರಂಗಭೂಮಿಲಿ ಮಾಡಿದ್ರೆ ಒಂದು ಬೇಸಿಕ್ ಸ್ಟ್ರಾಂಗ್ ಇರುತ್ತೆ ಅನ್ನೋ ಲೆಕ್ಕದಲ್ಲಿ ಒಂದಷ್ಟು ಜನಗಳ ಪರಿಚಯ ಆಯಿತು. ಆ ಟೈಮಲ್ಲಿ ಹೇಳಬೇಕು ಅಂದರೆ ನೀವು ನನಗೆ ಪರಿಚಯ ಆದ್ರಿ, ನಾನು ಬ್ಯಾಂಗ್ಳೂರ್ ಬಂದು ಸ್ವಲ್ಪ ದಿನದಲ್ಲೇ ನೀವು ಪರಿಚಯ ಆದ್ರಿ, ನೀವು ಆವಾಗ ಒಂದಷ್ಟು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾ ಇದ್ರಿ. ಆ ಟೈಮಲ್ಲಿ ನನ್ನ ಎಫರ್ಟ್ಸ್ ಎಲ್ಲ ನೋಡಿ ನೀವು ಕರೆದು ಒಂದಷ್ಟು ಬೆನ್ ತಟ್ಟಿದ್ರಿ, ಇಲ್ಲ ನೀನು ಮಾಡ್ಬೋದು, ನೀನು ಮಾಡು, ನಿಂಗೆ ಚೆನ್ನಾಗಾಗುತ್ತೆ, ಬಿಡಬೇಡ ಅಂತೆಲ್ಲ ಒಂದಷ್ಟು ಬುಕ್ಸ್, ನಾಟಕಗಳ ಬುಕ್ಸ್ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು ಎಲ್ಲ ಕೊಟ್ಟಿದ್ರಿ, ಇದೆಲ್ಲ ಓದು ಯೂಸ್ ಆಗುತ್ತೆ ಅಂತ. ಆ ಥರ ಒಂದೊಂದು ಘಟ್ಟದಲ್ಲಿ ನಮ್ಮ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ನೀವು ಆಗಿರ್ಬೋದು, ಇನ್ನೂ ಒಂದಷ್ಟು ಜನ ನನ್ನ ಲೈಫ್ ಕೆರಿಯರಲ್ಲಿ ನಾನು ಆ್ಯಕ್ಟರ್ ಆಗೋದಕ್ಕೆ ಒಂದಷ್ಟು ಬೂಸ್ಟಪ್ ಮಾಡಿದ್ರು, ನೀನು ಆಗು, ನೀನು ಟ್ರೈ ಮಾಡು ಅಂತೆಲ್ಲ ಹೇಳಿ ಬೂಸ್ಟಪ್ ಮಾಡಿದ್ರು. ಇದು ಒಂದು ಸ್ಟ್ರಾಂಗ್ ಬೇಸ್ ಅಂತ ಅನಿಸುತ್ತೆ ಸರ್. ನಾನು ಚಿತ್ರರಂಗಕ್ಕೆ ಎಂಟ್ರಿ ಆಗೋದಕ್ಕೆ ನನ್ನ ಸ್ನೇಹಿತ ಆಗಿರ್ಬೋದು, ಅದೇ ತೇಜ್ ಆಗಿರ್ಬೋದು, ಅವನು ಅಷ್ಟೇ, ಅವನು ಯಾವಾಗ್ಲೂ ನಿಮ್ಮ ಒಂದಷ್ಟು ದಿನ ನನ್ನ ಕೈಲಿ ಇದಾಗಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಆವಾಗ ಅವನೇನೆ ಕರೆದು, ಇಲ್ಲ ನಿನ್ನ ಕೈಲಿ ಆಗೇ ಆಗುತ್ತೆ 100%, ನೀನು ಟ್ರೈ ಮಾಡ್ತು ಅಂದರೆ ದೊಡ್ಡ ಮಟ್ಟಕ್ಕೆ ಹೋಗ್ತೇನೆ, ನೀನು ನಿನ್ನ ಆ್ಯಕ್ಟಿಂಗ್ ಬಿಡಬೇಡ ಅಂತ ಅವನು ನನಗೆ ಪ್ರೋತ್ಸಾಹ ಮಾಡಿ, ಈ ಥರ ಎಲ್ಲರೂ ಒಂದು ಸಪೋರ್ಟಲ್ಲಿ ಇವತ್ತು ಇಲ್ಲಿವರೆಗೆ ಹಿಂಗೆ ಬರಂಗಾಯಿತು ಸರ್. ರಂಗಭೂಮಿಗೆ ಮೊದಲು ಬಂದ್ರಿ, ಸಿದ್ಧತೆ ಮಾಡಿಕೊಂಡ್ರಿ, ಅಲ್ಲಿಂದ ನೀವು ಕಿರುತೆರೆಗೆ ಬಂದ್ರಿ. ಕಿರುತೆರೆಯಲ್ಲಿ ಅವಕಾಶಗಳು ಬೇಕಾದಷ್ಟಿದ್ದಾವೆ. ಅಂಥ ಅವಕಾಶಗಳಿರುವಾಗಲೂ ನೀವು ಸಿನಿಮಾ ಕಡೆಗೆ ವಾಲುವುದಕ್ಕೆ ಕಾರಣ ಏನು ಅಂತ? ಮಹತ್ವಾಕಾಂಕ್ಷೆನ, ಸಿನಿಮಾದಲ್ಲೇ ನಾನು ಮುಂದೆ ಬರಬೇಕು, ಇದೇ ನನ್ನ ಅಂತಿಮ ಗುರಿ ಅಂದ್ಕೊಂಡು ಬಂದ್ರ, ಅಥವಾ ತಾನಾಗಿ ಅವಕಾಶ ಬಂತ? ಇದು ಏನಂದ್ರೆ ಸರ್, ಯಾವಾಗಲೂ ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಹೌದು, ನಾವು ಸಿನಿಮಾ ಬರಬೇಕು ಅಂತ ಡಿಸೈಡ್ ಆದಾಗ ಕನಸುಗಳು ತುಂಬ ದೊಡ್ಡದಾಗಿತ್ತು. ಒಂದು ಸಿನಿಮಾ ಮಾಡಿದ್ರೆ ಹಿಂಗೆ ಮಾಡಬೇಕು, ಒಂದು ಸಿನಿಮಾ ಮಾಡಿದ್ರೆ ಹಂಗೆ ಮಾಡಬೇಕು ಅನ್ನೋ ಕನಸಿತ್ತು. ಅದೆಲ್ಲವೂ ಸಿನಿಮಾದಲ್ಲೇ ಮಾಡೋದಕ್ಕಾಗುತ್ತೆ ಹೊರತು ಸೀರಿಯಲಲ್ಲಿ ಆಗೋದಿಲ್ಲ ಸರ್. ಕಿರುತೆರೆಯಲ್ಲಿ ಒಂದು ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇದೆ, ನನಗೂ ಗೊತ್ತಿದೆ. ಆ ಲಿಮಿಟೇಷನ್ಸ್ನ ಸ್ವಲ್ಪ ಕ್ರಾಸ್ ಮಾಡಬೇಕು ಅಂದರೆ ಸಿನಿಮಾಗೆ ಬರೋದು. ಈಗ ಈ ಬಹುಕೃತ ವೇಷಮಲ್ಲಿ ಆ ಲಿಮಿಟೇಷನ್ಸ್ನ ಒಂದಷ್ಟು ಕ್ರಾಸ್ ಮಾಡಿದ್ದೀವಿ ಸರ್. ಆ ಕ್ರಾಸ್ ಮಾಡಿ ನಮ್ಮ ಆಸೆಗಳೇನಿದೆ, ನಮ್ಮ ಕನಸುಗಳೇನಿದೆ, ಎಷ್ಟು ದೊಡ್ಡದಾಗಿ ತರಬೇಕು ಅಂದ್ಕೊಂಡಿದ್ವೋ ಅಷ್ಟು ದೊಡ್ಡದಾಗಿ ತಂದಿದ್ದೀವಿ. ನಮ್ಮ ಕನಸುಗಳಲ್ಲಿ ಇದು ಮೊದಲನೇ ಹೆಜ್ಜೆ ಸರ್, ಬಹುಕೃತ ವೇಷಮ್ ಅನ್ನೋದು ಮೊದಲನೇ ಹೆಜ್ಜೆ. ಇದಾದಮೇಲೆ ಇನ್ನೂ ಒಂದಷ್ಟು ಹೆಜ್ಜೆಗಳು ಮುಂದೆ ಹೋಗಬೇಕು, ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು. ನಮ್ಮಲ್ಲಿ ಏನು ಥಾಟ್ ಇದೆಯೋ, ನಮ್ಮ ಕನಸುಗಳೇನಿದೆಯೋ ಅದನ್ನು ಸ್ಕ್ರೀನ್ ಮೇಲೆ ತರಬೇಕು ಅನ್ನೋದು ನಮ್ಮ ಆಸೆ ಸರ್. ಹಂಗಾಗಿ ಆದಷ್ಟು ಸಿನಿಮಾನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಸಾಮಾನ್ಯವಾಗಿ ಈ ಕಲಾವಿದರಲ್ಲಿ ಕೆಲವರು ಕಿರುತೆರೆ ಹಾಗೂ ಹಿರಿತೆರೆ ಎರಡೂ ಕಡೆಗಳಲ್ಲಿ ಒಂದು ರೀತಿಯಲ್ಲಿ ಈ ಎರಡು ದೋಣಿಯಲ್ಲಿ ಪಯಣ ಮಾಡುವಂಥದ್ದಿದೆ. ಆದರೆ ನಿಮ್ಮಲ್ಲಿ ನಾನು ಅದನ್ನು ನೋಡಿಲ್ಲ. ಯಾಕೆಂದರೆ ನೀವು ಒಂದು ಸಾರಿ ಹಿರಿತೆರೆಗೆ ಬಂದ ಮೇಲೆ ನೀವು ಕಿರುತೆರೆ ಕಡೆಗೆ ನೀವು ಮುಖ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಹೌದು ಸರ್, ಹೌದು, ಅದು ಒಂದು ರೀತಿಯಲ್ಲಿ ಒಳ್ಳೇದೇ ಅಂತ ನನ್ನ ಅಭಿಪ್ರಾಯ ಕೂಡ. ಯಾಕೆಂದರೆ ನಮ್ಮ ಗುರಿ ಒಂದೇ ಆಗಿರಬೇಕು, ಆ ಗುರಿಯಲ್ಲಿ ಸಾಗಬೇಕು ಅಂತ. ನಿಮ್ಮ ಉದ್ದೇಶ ಬೇರೆ ಏನಾದರೂ ಇದೆಯಾ ಅಥವಾ? ಇಲ್ಲ, ಖಂಡಿತವಾಗ್ಲೂ ನೀವು ಹೇಳಿದ ಮಾತು ಅದು 100% ಸತ್ಯ ಸರ್. ನಾನು ನಾಟಕಗಳು ಮಾಡಬೇಕಾದ್ರೆ ಒಂದಷ್ಟು ಸೀರಿಯಲ್ ಆಫರ್ ಬರ್ತಾಯಿತ್ತು, ನಾನು ಸೀರಿಯಲ್ಗೆ ಹೋಗಲಿಲ್ಲ. ಫಸ್ಟು ನಾಟಕದಲ್ಲಿ ನೀಟಾಗಿ ಕಲ್ತು ಬಿಡೋಣ, ಬೇಸಿಕ್ ಅನ್ನೋದು ಒಂದು ಸ್ಟ್ರಾಂಗ್ ಇರಲಿ ಅನ್ನೋ ಕಾರಣಕ್ಕೆ ಪೂರ್ತಿ ನಾಟಕದ ಕಡೆನೇ ಗಮನ ಕೊಟ್ಟೆ. ಮತ್ತೆ ನಾನು ಸೀರಿಯಲ್ಗೆ ಹೋದ್ಮೇಲೆ ನಾಟಕಕ್ಕೆ ಬರಲಿಲ್ಲ, ಸೀರಿಯಲಲ್ಲೇ ಒಂದಷ್ಟು ದಿನ ಅಲ್ಲಿ ಏನು ಕಲಿಬೇಕು ಅನ್ನೋದನ್ನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ. ಸಿನಿಮಾಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಸೀರಿಯಲ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಸಿನಿಮಾನೇ ಮಾಡಬೇಕು, ಸಿನಿಮಾದಷ್ಟೇ ಕಾನ್ಸಂಟ್ರೇಷನ್. ಒಂದೊಂದು ಸ್ಟೆಪ್ ಮುಂದೆ ಬಂದಾಗ ಹಂಗೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಗುರಿ ಹೊರತು, ಮತ್ತೆ ತಿರ್ಗಾ ನೀವು ಹೇಳ್ದಂಗೆ ಎರಡು ದೋಣಿಯಲ್ಲಿ ಕಾಲಿಡೋದು ನನ್ನ ನಂಬಿಕೆ ಇಲ್ಲ. ಎರಡು ದೋಣಿಯಲ್ಲಿ ಕಾಲಿಟ್ರೆ ತುಂಬ ಕಷ್ಟ ನನಗೆ, ಗುರಿ ಸೇರೋದು ಕಷ್ಟ ಆಗುತ್ತೆ. ಅದು ತುಂಬ ಚೆನ್ನಾಗಿ ಕ್ಲಾರಿಟಿ ಇರೋದ್ರಿಂದ ನಾನು ಯಾವತ್ತೂ ಅದನ್ನ ಟ್ರೈ ಮಾಡಕ್ ಹೋಗ್ಲಿಲ್ಲ. ಒಂದೇ ದೋಣಿಲಿ, ಒಂದೇ ಗುರಿಲಿ, ಒಂದೇ ಕಡೆ ಸಾಗ್ತಾ ಇದ್ದೀನಿ. ನಿಮ್ಮ ಈ ಸಿದ್ಧತೆ, ಸ್ಪಷ್ಟತೆ, ಗುರಿ ಕಡೆ ಹೋಗೋದು, ಇದನ್ನ ನಾನು ತುಂಬಾ ಮೆಚ್ಕೋತೀನಿ. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಕೂಡ ನಾಯಕನ ಪಾತ್ರವೇ ಬೇಕು ಅಂತ ಕೂತ್ಕೊಳ್ಳಲ್ಲ. ತುಂಬ ಜನ ಸಣ್ಣ ಪುಟ್ಟ ಪಾತ್ರಗಳಾದರೂ ಸರಿ ಅಂತ ಹೇಳಿ ಹೋಗ್ತಾ ಇರ್ತಾರೆ, ಶೋ ಮಸ್ಟ್ ಗೋ ಆನ್ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆದರೆ ನೀವು ಈಗ ಮೂರು ಚಿತ್ರಗಳಲ್ಲಿ ನಾಯಕನಾಗಿಯೇ ಅಭಿನಯಿಸಿದ್ದೀರಾ, ಬೇರೆ ಪಾತ್ರಗಳಿಗೂ ನಿಮಗೆ ಆಫರ್ಸ್ ಬಂದಿತ್ತ, ಆ ಥರದ್ದೇನಾದರೂ ಇತ್ತ, ಬೇಡ ಅಂತ ನೀವು ಬಿಟ್ರ, ನಾಯಕನಾಗಿಯೇ ಮುಂದುವರಿಬೇಕು ಅನ್ನೋ ಗುರಿ ಏನಾದರೂ ಇದೆಯಾ? ಇಲ್ಲ, ನಾಯಕನಾಗಬೇಕು ಅನ್ನೋದೆಲ್ಲ ಏನು ಗುರಿ ಇರಲಿಲ್ಲ ಸರ್. ಈಗ ನಾನು ನೀವು ಹೇಳೋದಾಯ್ತು ಅಂದರೆ ಒಂದು ಫನ್ನಿ ಇನ್ಸಿಡೆಂಟ್ ಹೇಳಬೇಕು ಅಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗ ಅಂದರೆ ನಾನು ಸ್ಟಾರ್ಟ್ ಮಾಡಬೇಕು ಕೆರಿಯರು ಸೀರಿಯಲಲ್ಲಿ ಅಂತ ಅಂದಾಗ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿದ್ದೆ. ಅಂದರೆ
ಸೊ ಅಂದರೆ ಅವಾಗ ಜೂನಿಯರ್ ಆರ್ಟಿಸ್ಟ್ ಏನು ಅಂದ್ರೆ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಓಕೆನಾ, ಯಾರೋ ಒಬ್ಬರು ಫೋನ್ ಮಾಡಿದ್ರು, ನಂಬರ್ ಕೊಟ್ಟು ಬಂದಿದ್ದೆ, ಎಲ್ರಿಗೂ ಫೋಟೋ ಕೊಟ್ಟು ಎಲ್ರಿಗೂ ನಂಬರ್ ಕೊಟ್ಟು ಬರ್ತಿದ್ದೆ, ಫೋನ್ ಮಾಡಿದ್ರು ಒಂದು ಕ್ಯಾರೆಕ್ಟರ್ ಇದೆ ಬಾ ಅಂತ. ಹೋದರೆ ಬೆಳಗ್ಗೆಯಿಂದ ಸಂಜೆ ತನಕ ಒಂದೇ ಜಾಗದಲ್ಲಿ ನಿಲ್ಲಿಸಿದ್ರು ಅಷ್ಟೇ, ಒಂದೇ ಜಾಗದಲ್ಲಿ ನಿಲ್ಲಿಸಿದ್ರು, ಬೇರೆ ಎಲ್ಲ ಶೂಟಿಂಗ್ ಎಲ್ಲ ನಡೀತಿತ್ತು, ನಮಗೆ ಒಂದು ಮಾರ್ಕ್ ಕೊಟ್ಬಿಟ್ಟಿದ್ರು, ಮಾರ್ಕಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರು, ನಿಂತಿದ್ದೆ. ಟೆಲಿಕಾಸ್ಟ್ ಆಗುತ್ತೆ ಅಂತ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಟೆಲಿಕಾಸ್ಟ್ ಆಗಿದ್ದೀನಿ ನನ್ನ ಮುಖನೇ ಕಾಣ್ತೀನಿ. ಸೊ ನನಗೆ ಅವತ್ತು ಗೊತ್ತಾಯ್ತು, ಜೂನಿಯರ್ ಆರ್ಟಿಸ್ಟ್ ಅಂದರೆ ಸಹಕಲಾವಿದರು, ಅವರು ಬೇರೆನೇ ಕ್ಯಾಟಗರಿ ಇದೆ, ಅವ್ರದ್ದು ಅವ್ರದೇ ಕೆಲಸ ಇದೆ, ಅದು ಅವ್ರ ವೃತ್ತಿ, ಅದು ಬೇರೆ ಥರ. ನಾವು ಕಲಾವಿದರು ಆಗಬೇಕು ಅಂತ ಬಂದಾಗ ನಾವು ಬೇರೆ ಥರನೇ ಹೋಗಬೇಕು ಅಂತ ಅರ್ಥ ಆಗಿದ್ದೀನ. ಓಕೆನಾ, ಅಂದರೆ ನನಗೆ ಆ ಡಿಫ್ರೆನ್ಷಿಯೇಷನೇ ಗೊತ್ತಿರಲಿಲ್ಲ, ಜೂನಿಯರ್ ಆರ್ಟಿಸ್ಟ್ ಅಂದ್ರೇನು, ಆರ್ಟಿಸ್ಟ್ ಅಂದ್ರೇನು, ಇದು ಯಾವುದೂ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಶುರು ಮಾಡಿತ್ತು ಕೆರಿಯರು, ಅವತ್ತೊಂದಿನ ನಾನು ಕೊಟ್ಟಿದ್ದ ಸಂಭಾವನೆ 100 ರೂಪಾಯಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಸೀರಿಯಲ್ ಮಾಡಿ, ಸೀರಿಯಲಲ್ಲಿ ವಿಲನ್ ಆಗಿ, ಹೀರೋ ಆಗಿ, ಇವತ್ತು ಒಂದು ಸಿನಿಮಾಗೆ ಹೀರೋ ಆಗಿದ್ದೀನಿ ಅಂದರೆ ಎಲ್ಲ ಥರದ ಪಾತ್ರನೂ ಮಾಡ್ಕೊಂಡು ಬಂದಿದ್ದೀನಿ ಸರ್. ಇಲ್ಲಿವರೆಗೆ ಬಂದಿದ್ದೀನಿ ಅಂದರೆ ಇದೊಂದು ದೊಡ್ಡ ಸಾಧನೆ ಅಂತ ಹೇಳಲ್ಲ, ಬಟ್ ಇಲ್ಲಿವರೆಗೆ ಜರ್ನಿಲಿ ಎಲ್ಲ ಥರದ ಪಾತ್ರಗಳು, ಎಲ್ಲ ಥರ ಸ್ಟೇಜ್ಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಮುಂದೇನು ಅಷ್ಟೇ ಸರ್, ಯಾವುದೇ ರೀತಿ ಚಾಲೆಂಜಿಂಗ್ ಪಾತ್ರಗಳಾಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಯಾವುದನ್ನೇ ಬಂದರೂ ತುಂಬ ಸಂತೋಷ, ನನಗೆ ಚಾಲೆಂಜಿಂಗ್ ಅನಿಸ್ಬೇಕಷ್ಟೇ. ಇಷ್ಟು ವರ್ಷ ಏನು ನಾವು ಎಫರ್ಟ್ ಹಾಕಿದ್ದೀವಿ, ಇವಾಗ ಏನು ಗೊತ್ತಾ ಸರ್, ಗೆದ್ದರೆ ಮಾತ್ರ ನಮ್ಮ ರೆಕಗ್ನೈಸೇಷನ್, ಗೆದ್ದರೆ ಮಾತ್ರ ನಮ್ಮ ಶ್ರಮಕ್ಕೆ ಒಂದು ಫಲ ಬಿಟ್ಟರೆ ಗೆಲ್ಲ ತನಕ ಯಾರು ನಮ್ಮನ್ನು ರೆಕಗ್ನೈಸ್ ಮಾಡಲ್ಲ. ಇವತ್ತಿರೋವರೆಗೂ ನಾವು ಏನು ಎಫರ್ಟ್ ಹಾಕಿದ್ದೀವಿ ಅದು ಯಾವುದು ಕೌಂಟ್ ಆಗಲ್ಲ. ಅಂಟಿಲ್ ಅನ್ಲೆಸ್ ಒಂದು ಸಿನಿಮಾ ಗೆದ್ದು ನಾವು ರೆಕಗ್ನೈಸ್ ಆದರೆ ಮಾತ್ರ ನಮ್ಮ ಜರ್ನಿಗೆ ಒಂದು ಬೆಲೆ ಬರುತ್ತೆ. ಹೌದು. ಸೊ ಆ ಬೆಲೆನ ಯಾವತ್ತೂ ಉಳಿಸ್ಕೊತೀವಿ ಸರ್, ಮುಂದೇನು ಅಷ್ಟೇ ಉಳಿಸ್ಕೊಳ್ತೀವಿ. ಕಲಾವಿದರಲ್ಲಿ, ಯಾವುದೇ ಭಾಷೆಯ ಕಲಾವಿದರಾಗಿರ್ಬೋದು, ನಿಮಗೆ ಯಾರು ಸ್ಫೂರ್ತಿ ಅಥವಾ ಒಂದು ರೀತಿ ಮಾದರಿ ಅಂತ ಹೇಳ್ತೀವಲ್ಲ, ಐಡಲ್ ಅಂತ? ಎಲ್ಲರಿಗೂ ಕನ್ನಡ ಇಂಡಸ್ಟ್ರಿ ಐಡಲ್ ಅಂದರೆ ಅಣ್ಣವರೇನೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಬಿಟ್ಟರೆ ಇನ್ನು ಯಾರಿಗೂ ಐಡಲ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಇರೋವರೆಗೂ ಅವರೇ ಐಡಲ್ಲು, ಅವರೇ ದೇವರು. ಅಭಿನಯಕ್ಕೆ ಅವ್ರನ್ನ ಬಿಟ್ಟರೆ ಬೇರೆ ಇನ್ನೊಂದು ಎಕ್ಸಾಂಪಲ್ ನಾವು ಎಲ್ಲೂ ತಗೊಳೋದಕ್ಕಾಗೋದಿಲ್ಲ. ಕನ್ನಡ ಮಾತ್ರ ಅಲ್ಲ, ಇಡೀ ಇಂಡಿಯನ್ ಇಂಡಸ್ಟ್ರಿಲೇ ಅವರೊಂದು ಹಿಸ್ಟ್ರಿ. ಅವರು ಅವ್ರು ನಾನು ಯಾವಾಗಲೂ ಸ್ಫೂರ್ತಿಯಾಗಿ ತಗೋತೀನಿ. ಈಗಿನ ಜನ್ರೇಷನಲ್ಲಿ ಬಂತು ಅಂದರೆ ನನಗೆ ಶರಣ್ ಅವರು ಇದ್ದಾರಲ್ಲ, ಶರಣ್ ಸರ್, ಅವ್ರು ತುಂಬ ಇಷ್ಟ ಆಗ್ತಾರೆ ನನಗೆ. ಅವ್ರ ಕಾಮಿಡಿ ಟೈಮಿಂಗು, ಅವ್ರ ಡ್ಯಾನ್ಸು, ಆಮೇಲೆ ಅವರು ಹೊಸಬ್ರಿಗೆ ಪ್ರೋತ್ಸಾಹ ಮಾಡೋ ರೀತಿ ಆಗಿರ್ಬೋದು. ನಮ್ಮ ತಂಡದ ಜೊತೆಗೆ ನಿಂತು ನಮ್ಮ ಒಂದೇ ಬರೀ ಫುಟೇಜ್ ನೋಡಿ, ಟೀಸರ್ ಫುಟೇಜ್ ನೋಡಿ, ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಿಮ್ಗೆ ಯಾವಾಗಲೇ ಏನೇ ಸಪೋರ್ಟ್ ಬೇಕಾದರೂ ನಾನು ನಿಮ್ಮ ಜೊತೆ ಇರ್ತೀನಿ, ಚೆನ್ನಾಗಿ ಪ್ರಮೋಷನ್ ಮಾಡಿ ಅಂತೇಳಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರೆಲ್ಲ ನಮ್ಗೆ ಒಂಥರ ಮಾದರಿ ಇದ್ದಂಗೆ ಸರ್. ಅಂದರೆ ಇದು ಸಿನಿಮಾ ಫೀಲ್ಡ್ನಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಒಬ್ಬರು ಕಾಲೊಬ್ಬರು ಎಳೀತಾರೆ ಅನ್ನುವಂಥ ಅಭಿಪ್ರಾಯ ಸಾಮಾನ್ಯ ಜನರಲ್ಲಿ ತುಂಬ ಇದೆ. ಆದರೆ ನಿಮ್ಮ ಅನುಭವ ಕೇಳ್ತಾ ಇದ್ರೆ ಇಲ್ಲಿ ಬಹಳಷ್ಟು ನಿಮಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ ಸರ್. ಎಲ್ಲಿ ಕಾಲು ಎಳೆಯೋದಿಲ್ಲ ಹೇಳಿ ಸರ್, ಎಲ್ಲ ಕಡೆ ಕಾಲು ಎಳೆಯೋ ಜನ ಇದ್ದೇ ಇರ್ತಾರೆ. ಅದೇ ರೀತಿ ಒಳ್ಳೆ ಜನನು, ಒಳ್ಳೆ ಜನನು ಇದ್ದೇ ಇರ್ತಾರೆ. ಆಮೇಲೆ ನಿಮಗೆ ಯಾವತ್ತೂ ಚಾಲೆಂಜಿಂಗ್ ಇಲ್ಲ ಅಂದರೆ, ಕಷ್ಟ ಇಲ್ಲ ಅಂದರೆ, ಅದನ್ನು ನೀವು ದಾಟಲಿಲ್ಲ ಅಂದರೆ ಅದು ಸಾಧನೆ ಆಗೋದೇ ಇಲ್ಲ ಸರ್. ಆಗೋದಿಲ್ಲ, ನಿಮ್ಗೆ ಈಸಿಯಾಗಿ ಸಿಗೋದು ಯಾವುದು ಸಾಧನೆ ಆಗಲ್ಲ. ಈಸಿಯಾಗಿ ಹೀರೋ ಆಗ್ಬಿಟ್ಟು ಈಸಿಯಾಗಿ ಸೂಪರ್ ಹಿಟ್ ಆಗ್ಬಿಟ್ರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಸರ್. ಆ ಸ್ಟೇಜ್ ಇರುತ್ತೆ, ಆ ಕಷ್ಟ ಪಡಬೇಕು, ಆ ದಾರಿ ಇರಬೇಕು, ಆ ಜರ್ನಿ ಮಾಡಬೇಕು, ಅದೆಲ್ಲನೂ ದಾಟ್ಕೊಂಡು ಗೆದ್ದಿದ್ದ ದಿನಾನೇ ಅದಕ್ಕೆ ವ್ಯಾಲ್ಯೂ ಸರ್. ಹಂಗಾಗಿ ನೀವು ನನಗಂತೂ ಇದುವರೆಗೆ ಯಾವುದು ಕಷ್ಟ ಅಂತ ಅನಿಸಿಲ್ಲ. ತುಂಬ ಇಷ್ಟಪಟ್ಟು ಈ ಜಾಗಕ್ಕೆ ಬಂದಿರೋದ್ರಿಂದ, ತುಂಬ ಇಷ್ಟಪಟ್ಟು ಈ ಕೆಲಸ ಮಾಡ್ತಾಯಿರೋದ್ರಿಂದ ಕಷ್ಟ ಅನ್ನೋದು ಯಾವತ್ತೂ ನನಗೆ ಫೀಲ್ ಆಗಿಲ್ಲ. ಜರ್ನಿ, ಒಂದು ಜರ್ನಿ ಅಷ್ಟೇ ಸರ್, ಮಾಡ್ತಾಯಿದ್ವಿ. ಸಿನಿಮಾ ಚೆನ್ನಾಗಾಗಲಿ ಆಗದೇ ಇರಲಿ, ಸೀರಿಯಲ್ ಚೆನ್ನಾಗಾಗಲಿ ಆಗದೆ ಇರಲಿ, ನಮ್ಮ ಜರ್ನಿ ಮಾತ್ರ ಬಿಡಲ್ಲ. ಯಾಕೆಂದರೆ ನಮ್ಗೆ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ಅಭಿನಯ ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಇದಾಗಲಿಲ್ಲ ಅಂದರೆ ಇನ್ನೊಂದು ಮಾಡ್ತೀವಿ, ಅದಾಗಲಿಲ್ಲ ಅಂದರೆ ಇನ್ನೊಂದು ಮಾಡ್ತಾನೆ ಇರ್ತೀವಿ, ಗೆಲ್ಲ ತನಕ ಮಾಡ್ತಾನೆ ಇರ್ತೀವಿ, ಗೆದ್ದಮೇಲೂ ಮಾಡ್ತಾನೆ ಇರ್ತೀವಿ ಸರ್. ಗೆದ್ದೇ ಗೆಲ್ಲುವೆ ಒಂದು ದಿನ ಅಂತ ಗುರಿ ಕಡೆ ಹೋಗ್ತಾ ಇರ್ತೀವಿ ಅಷ್ಟೇ ಸರ್.